ಮಂಡ್ಯ ರೈತರಿಗೆ ಸಂತಸದ ಸುದ್ದಿ. ಹಲವು ದಿನಗಳಿಂದ ನಿಂತಿದ್ದ ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭಿಸಲು ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವುದಾಗಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಎಂದು ಶಾಸಕ ಎಂ ಶ್ರೀನಿವಾಸ್ ತಿಳಿಸಿದರು. ಇವತ್ತು ರಂಜಾನ್ ಹಬ್ಬ, ಮುಸ್ಲಿಂ ಬಂಧುವರ್ಗ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಿಮ್ಮಗಳ ಮುಖಾಂತರ ಸರ್ವರಿಗೂ ಶುಭಾಶಯಗಳನ್ನ ಕೋರ್ತೇನೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆ ಉದ್ದೇಶಿಸಿದರೆ ಈ ಸೂರ್ಯಪೇಟೆ ಪ್ರತಿಯೊಂದು ವಿಷಯನೂ ನಾನು ಏನೇ ಕುಮಾರಸ್ವಾಮಿ ಜೊತೆಯಲ್ಲಿ ಮಾತಾಡಿದ್ದೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸೂರ್ಯಪೇಟೆ ಫಸ್ಟು, ಅನಂತರ ಏಳನೇ ವಿಷಯ ಸೂರ್ಯಪೇಟೆದು ಹೇಗೆ ಚಾಲನೆಯನ್ನು ಈ ಆಗಸ್ಟ್ ಮೊದಲನೇ ವಾರದಲ್ಲಿ ಫ್ಯಾಕ್ಟ್ರಿನ ಚಾಲನೆ ಕೊಡಬೇಕು ಎಂಬ ಒಂದು ತೀರ್ಮಾನ ಬಂದಿದ್ದೀವಿ ಆಗಸ್ಟ್ ಮೊದಲನೇ ವಾರದಲ್ಲಿ. ಏಕೆಂದರೆ ಬಾಯ್ಲರ್ ರಿಪೇರಿಯಾಗಿ ಓಪನ್ ಮಾಡೋಕ್ಕೆ ಒಂದೂವರೆ ತಿಂಗಳು, ಕನಿಷ್ಠ ಒಂದೂವರೆ ತಿಂಗಳು, ಎರಡು ತಿಂಗಳು ಬೇಕಂತೆ. ಬಾಯ್ಲರ್ ರಿಪೇರಿ ಆಗಿದ್ರೆ ಫ್ಯಾಕ್ಟ್ರಿ ಏನು ಮಾಡೋಕ್ಕಾಗಲ್ಲ. ಅದರಿಂದ ಆಗಸ್ಟ್ ಮೊದಲನೇ ವಾರ ಅಂತ ಟೆಂಟೇಟಿವ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಂ ಶ್ರೀನಿವಾಸ್, ಆಗಸ್ಟ್ ಮೊದಲನೇ ವಾರದಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಲಿದೆ. ಕಾರ್ಖಾನೆ ಪುನರಾರಂಭಕ್ಕೆ ಸರ್ಕಾರದಿಂದ 20 ಕೋಟಿ ಹಣ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ HDK ಹೇಳಿದ್ದಾರೆ. ಬಿಡುಗಡೆಯಾಗುವ ಹಣದಲ್ಲಿ ರೈತರ ಎಲ್ಲ ಬಾಕಿ ಮೊತ್ತ ಪಾವತಿ ಹಾಗೂ ಕಾರ್ಮಿಕರ ಬಾಕಿ ಮೊತ್ತ ಪಾವತಿಸಿ ಉಳಿಕೆ ಹಣದಲ್ಲಿ ಕಬ್ಬು ನುರಿಯುವ ಕಾರ್ಯ ನಡೆಸಲು ಚಿಂತಿಸಲಾಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಣ ಬಿಡುಗಡೆ ಮಾಡಲು ಲಿಖಿತವಾಗಿ ಸಮ್ಮತಿಸಿದ್ದು, ಇನ್ನು 15 ದಿನಗಳಲ್ಲಿ ಬಜೆಟ್ ಅಧಿವೇಶನಕ್ಕೂ ಮುಂಚಿತವಾಗಿ ಎಲ್ಲ ಹಣ ಬಿಡುಗಡೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ SP ಗೌರೀಶ್, ಮುಕುಂದ, ವಿಜಯ ಆನಂದ್, ಬಿ ಲೋಕೇಶ್, ನವೀನ್ ಇತರರು ಉಪಸ್ಥಿತರಿದ್ದರು.